ರಾಜ್ಯದಲ್ಲಿ ಸದ್ಯಕ್ಕೆ ನಡೀತಾ ಇರುವ ರಾಜಕೀಯ ಹೈ ಡ್ರಾಮಾದ ಬಗ್ಗೆ ರಾಜ್ಯದ ಜನ ಏನು ಹೇಳ್ತಾರೆ, ಸಾಕಷ್ಟು ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ಅವರ ಮಾತುಗಳಲ್ಲಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಓಕೆ, ಸಾಕಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಕೆಲಸಗಳನ್ನ ಮಾಡಲಿ ಅಂತ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ರೆ ಅಲ್ಲಿ ಹೋಗಿ ರೆಸಾರ್ಟ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ನೀವೇನು ಹೇಳ್ತೀರಾ? ಇವರಿಗೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಬಹಳ ಬರಹ ಇದೆ, ಅದ್ರ ಬಗ್ಗೆ ಇವರಿಗೆ ಅಭಿವೃದ್ಧಿ ಮಾಡೋಣ, ಜನಕ್ಕೆ ಒಳ್ಳೇದು ಮಾಡೋಣ ಅಂತ ಇಲ್ಲ. ಇವರು ಶಾಸಕರಿಗೋಸ್ಕರ, ಇವರಿಗೆ ಮಂತ್ರಿ ಮಾಡಬೇಕನ್ನೋದಕ್ಕೋಸ್ಕರ ಇವರು ನಾಟಕಗಳು ಮಾಡ್ತಾಯಿದ್ದಾರೆ. ಜನಗಳ ತೆರಿಗೆ ಹಣವನ್ನು ಬಹಳ ಪೋಲ್ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಬೇಸರವಾಗುತ್ತೆ ಈ ರಾಜಕೀಯದ ಬಗ್ಗೆ. ಬಿಜೆಪಿ ಇದೆ ಇದ್ರ ಹಿಂದೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲರೂ ಹೇಳ್ತಾರೆ ಬಿಜೆಪಿ ಇದೆ ಅಂತ. ಇವರು ಏನು ಮಾಡಬೇಕು, ಬಿಜೆಪಿ ಅವರು ಇದ್ದಾರೆ ಅಂತಾರೆ, ಇವರು ಅವ್ರ ಹತ್ರ ಹೋಗಿ ಸ್ಪೀಕರ್ ಹತ್ರ ಹೋಗಿ ಯಾಕೆ ಹೇಳ್ಬೇಕು? ರಾಜಭವನಕ್ಕೆ ಹೋಗ್ಬಿಟ್ಟು ಇದಕ್ಕೆ ಬಿಜೆಪಿ ಇದೆ, ಇವ್ರ ಕೈವಾಡ ಇವ್ರ ಕೈಯಲ್ಲಿ ಆಗಲ್ಲ. ನೀವೇನು ಹೇಳ್ತೀರಾ? ನೋಡ್ತಾ ಇರ್ತೀರಾ ಈಗ 13-14 ಜನ ರಿಸೈನ್ ಮಾಡಿರೋದಾಗಿರ್ಬೋದು, ನಿಮ್ಮ ಯಾವ ಕ್ಷೇತ್ರ ನಿಮ್ದು, ನಿಮ್ಮ ಎಂ ಎಲ್ ಎ ಯಾರು ಬರ್ತಾರೆ? ಗೋಪಾಲಯ್ಯ, ಮಹಾಲಕ್ಷ್ಮಿ ಲೇಔಟ್. ಅವರು ರಿಸೈನ್ ಮಾಡಿದ್ದಾರೆ? ಹೌದು, ಮಾಡಿದ್ದಾರೆ, ಗೊತ್ತಾಯ್ತು. ನೀವೆಲ್ಲ ವೋಟ್ ಹಾಕಿ ಅವರನ್ನ ಒಂದು ಪ್ಲೇಸ್ ಕೊಟ್ಟಿದ್ದೀರಾ ಕೆಲಸ ಮಾಡ್ಲಿ ಅಂತ, ರಿಸೈನ್ ಮಾಡಿ ಹೋಗಿದಾರಲ್ಲ, ಏನ್ ಅನ್ಸುತ್ತೆ? ಮೇ ಬಿ ಅವ್ರಿಗೆ ಏನು ಕಂಫರ್ಟಬಲ್ ಝೋನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನಾಗಿದೆ ನೋಡ್ಕೊಂಡು ಅದು ಬ್ಯಾಕಪ್ ತಗೊಂಡು ಅವರು ಮತ್ತೆ ರೀ ಆಗೋದು ಉತ್ತಮ ಅಂತ ನನಗೆ ಅನ್ಸುತ್ತೆ. ಈ ತರ ರಿಸೈನ್ ಮಾಡಿ ಹೋಗೋದು ಮಧ್ಯದಲ್ಲಿ ಅಂದ್ರೆ ಜನಸೇವೆಗೆ ಅಂತ ಚೂಸ್ ಮಾಡಿ ಬಿಟ್ಟಿದ್ದೀವಿ, ಬೇಡ ಅಂತ ಹೋಗೋದು ಸರಿ ಕಾಣಲ್ಲ. ಬಟ್ ಅವರು ಅದನ್ನ ಬ್ಯಾಕಪ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಬಿಜೆಪಿ ಎಲ್ಲ ಮಾಡ್ತಾ ಇದೆ ಅಂತ ಹೇಳ್ತಾರೆ, ಒಬ್ರು ಏನೋ ಆಗುತ್ತೆ ಅಂದ್ರೆ ಇನ್ನೊಬ್ರು ಹೇಳಿತಾರೆ, ಕಾಲ್ ಹೇಳಿತಾರೆ ಅನ್ನೋದೇ ಇಂಪಾರ್ಟೆಂಟ್. ಬಟ್ ಅದು ಕ್ವಶನ್ ಬರಲ್ಲ, ಬಟ್ ಅವ್ರು ಬ್ಯಾಕಪ್ ಆಗ್ಬೇಕು ಮತ್ತೆ ಜನಸೇವೆಗೆ ಬರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ. ನಮ್ಮ ಆಟೋ ಡ್ರೈವರ್ಸ್ ಇದಾರೆ, ಬನ್ನಿ, ಅವರ ಒಪಿನಿಯನ್ ಏನು ಈಗ ರಾಜಕೀಯ ಹೈಡ್ರಾಮಾ ಏನು ನಡೀತಿದೆ ನಮ್ಮ ರಾಜ್ಯದಲ್ಲಿ, ಅದ್ರ ಬಗ್ಗೆ ಅವ್ರೇನು ಹೇಳ್ತಾರೆ? ಜನರು ಕಷ್ಟ ಕೇಳಲಿ, ಜನರು ಗೋಳೆಲ್ಲ ಸರಿ ಮಾಡಲಿ ಅಂತ ಅವ್ರನ್ನ ಆಯ್ಕೆ ಮಾಡಿದ್ರೆ ಹೋಗಿ ರೆಸಾರ್ಟಲ್ಲಿ ಕೂತ್ಕೊಂಡಿದ್ದಾರೆ, ಏನು ಹೇಳ್ತೀರಾ? ಅದು ಮಹಾ ತಪ್ಪು ಮೇಡಮ್ ಅವರೇ, ಅದು ರೆಸಾರ್ಟಲ್ಲಿ ಕೂತ್ಕೊಳ್ಳೋ. ನಾವು ಕಷ್ಟಪಟ್ಟು ನಾವು ಅವ್ರನ್ನ ಆಯ್ಕೆ ಮಾಡಿ ಓಟ್ ಹಾಕಿ ಗೆದ್ದಿಸಿದ್ದೀವಿ, ನಮ್ಮ ಕಷ್ಟ ಸುಖ ಎಲ್ಲ ಬಗೆಹರಿಸ್ಬೇಕು. ಇವರು ರೆಸಾರ್ಟೋಗಿ ಕುಂತ್ಕೊಂಬಿಟ್ರೆ ಇದೇ ಆಗೋಯ್ತು. ಒಂದು ವರ್ಷದಿಂದ ನಮ್ಗೆ ಯಾವುದು ಏನೂ ಕೆಲಸ ಆಗಿಲ್ಲ, ಎಲ್ಲ ದುರಷ್ಟ ನಡೀತಾ ಇದೆ, ಯಾವುದು ಕೆಲಸನೇ ಆಗಿಲ್ಲ. ಇವರು ಅಲ್ಲಿ ಇಲ್ಲಿ ರೆಸಾರ್ಟು ಇದೇ ಆಗೋಯ್ತು, ಯಾವುದು ಒಂದು ಗಂಭೀರವಾಗಿ ಯಾವುದು ಏನು ಮಾಡ್ತಾನೇ ಇಲ್ಲ. ಅದರಿಂದ ಏನಾಗಲ್ಲ ಅಂದರೆ ಸುಮ್ಮನೆ ಇವರು ಆಗೋಕ್ಕಿಂತ ರಾಜೀನಾಮೆ ಕೊಟ್ಬಿಟ್ಟು ಸುಮ್ಮನೆ ಮನೇಲಿ ಹೋಗೋದೇ ಒಳ್ಳೆಯದು. ಇದೇ ಡ್ರಾಮಾ ಆಡ್ಕೊಂಡೇ ಕುಂತಿರ್ತಾರೆ, ಜನಗಳು ಸೇವೆ ಮಾಡೋದೇ ಅವಾಗ ಇವರೆಲ್ಲ ಹೀಗೆ ಡ್ರಾಮಾ ಮಾಡ್ಕೊಂಡಿದ್ರೆ. ನಿಮಗೇನು ಅನಿಸುತ್ತೆ ಸರ್? ಮೇಡಮ್ ಅವರೇ, ನಾನು ಹೇಳೋ ಪ್ರಕಾರ ಇದು ಜನಗಳ ತೀರ್ಪಲ್ಲ, ಜನಗಳ ತೀರ್ಪಿದ್ದೇ ಬೇರೆ. ಇವರು ಮೈತ್ರಿ ಮಾಡಿಕೊಂಡು ಅಪವಿತ್ರ ಮಾಡಿಕೊಂಡು ಕರ್ನಾಟಕನೇ ಅಪವಿತ್ರ ಮಾಡಿದವ್ರೆ. ಇಲ್ಲಿ ಇವರು ಇವ್ರನ್ನ ಬಂದಾಗಿಂದ ಒಂದು ವರ್ಷ ಆಯ್ತೇನೋ, ಒಂದು ರೋಡ್ ಸರಿ ಇಲ್ಲ, ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗಿಲ್ಲ, ನನಗೆ ಆ ಸೀಟ್ ಬೇಕು, ನನಗೆ ಈ ಸೀಟ್ ಬೇಕು ಅಂತ ಓಡಾಡ್ಕೊಂಡು ಇವ್ರು ನೋಡ್ಕೊತಾರೆ ಹೊರತು ಜನರುಗಳ ಕಷ್ಟ ಕೇಳ್ತಾ ಇಲ್ಲ ಇವರು. ನನ್ನ ಪ್ರಕಾರ ಈ ಸರ್ಕಾರ ಹೋಗಲಿ, ಇನ್ನೊಂದು ಬೇಕಾದ್ರೆ ಎಲೆಕ್ಷನ್ ಆಗಲಿ, ಅವಾಗ ನಾನು ಜನಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಯಾವ್ದಾದ್ರೂ ಒಂದು ಪಕ್ಷನ ತೊಗೊಂಬನ್ನಿ, ಕಾಂಗ್ರೆಸ್ಸೇ ಆಗಲಿ ಇಲ್ಲ ಜೆ ಡಿ ಎಸ್ಸೇ ಆಗಲಿ ಇಲ್ಲ ಬಿ ಜೆ ಪಿ ಆಗಲಿ ಮತ್ತೊಂದಾಗಲಿ, ಒಂದು ಪಕ್ಷ ತೊಗೊಂಬನ್ನಿ, ಕರ್ನಾಟಕದಲ್ಲಿ ಒಳ್ಳೆಯ ಸರ್ಕಾರ ರಚನೆ ಆಗಲಿ, ಇದು ಈ ನಾಟಕ ಐ ಡ್ರಾಮಾ ಎಲ್ಲ ಬೇಗ ಮುಗಿದೋಗ್ಲಿ, ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ. ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನಿಸುತ್ತಾ? ಒಳ್ಳೆ ಲೀಡ್ರ್ ಇಲ್ಲ ಮೇಡಮ್, ಅದು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು. ನಾನು ಬಿ ಜೆ ಪಿಲಿ ಒಳ್ಳೆ ಲೀಡ್ರು ಬೇಕು ಅಂತಂದರೆ ಒಬ್ಬರು 6 ವರ್ಷಕ್ಕೆ ಇರ್ತಾರೆ, ಮತ್ತೊಂದು ಅವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದರು, ಹೆಸರು ಮರೆತೋಗಿದ್ದೀನಿ. ಇಂಥ ಒಳ್ಳೆ ಲೀಡ್ರನ್ನ ಇಟ್ಕೊಂಡು ಬಿ ಜೆ ಪಿ ಅವರು ಬಂದರೆ ಗ್ಯಾರಂಟಿ ಬರುತ್ತೆ. ಬಿ ಜೆ ಪಿ ಅವ್ರು ಬಂದರೆ ಇನ್ನೊಂದು ಹೇಳ್ತೀನಿ, ಪಕ್ಷಾತೀತ ಪಕ್ಷದ ಬಗ್ಗೆ ಮಾತಾಡ್ದಲ್ಲ ನಾನು, ಅಕಸ್ಮಾತ್ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಮತ್ತೊಬ್ಬರಾಗಲಿ ಒಳ್ಳೆ ನಾಯಕರು ಇಟ್ಕೊಂಡು ಬಂದರೆ ಮಾತ್ರ ಇಲ್ಲಿ ಚೆನ್ನಾಗಿ ಬೆಳೀತಾ ಅಂದರೆ ಬಿ ಜೆ ಪಿ ಬಂದರೆ ಚೆನ್ನಾಗಾಗುತ್ತೆ ಅಂತ ನನ್ನ ಅನಿಸಿಕೆ.